ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರ ಗಡ್ರಿ. ತೋಡೆ ದಿವಸದ ಹಿಂದೆ ಔಷಾಢ ಬೇಕು ಬ್ಯಾಡು ಕಮೆಂಟ್ ಮಾಡ್ರಿ ಅಂತ ನಮ್ಮ ವೀಕ್ಷಕರನ್ನು ಕೇಳಿನ. ಅವಾಗ ತೋಡೆ ಮಂದಿ ಔಷಾಢ ಇರ್ಬೇಕಂದ್ರು, ತೋಡೆ ಮಂದಿ ಬ್ಯಾಡ್ ಅಂದರು. ಆಯ್ತು, ಸದ್ಯ ಅದರ್ದ ವಿಚಾರ ಬಿಟ್ಟು ಬಿಡೋಣ ಅಂಥೇಳಿ ಬಿಟ್ಟಿನ. ಆದರೆ ಇವತ್ತು ಏನಾಗತ್ತೈತಂದ್ರೆ, ಕೆಲವು ಮಂದಿ ರಾಜಕಾರಣಿಗಳು ಓಪನ್ ಆಗಿ ಹೇಳತ್ತಾರೆ, ನಮ್ಮ ಮನ್ಯಾಗ ಇಷ್ಟು ಹುಲಿ ತಯಾರದಾವ, ನಮ್ಮ ಮನ್ಯಾಗ ಇಷ್ಟು ಹುಲಿ ಅದ ತಯಾರದಾವ ಅಂತ ಓಪನ್ ಆಗಿ ಹೇಳಿಕೆ ಕೊಡೋಕೆ ಶುರು ಮಾಡ್ರು. ಅಂದರೆ ಈ ಬಿ ಜೆ ಪಿ ಅವರು ಬಂತು, ಕಾಂಗ್ರೆಸ್ದವರು ಬಂತ್ರು, ಅವ್ರ ಮನ್ಯಾಗ ಹುಲಿಗಳ ಅಂಕಿ ಅದಾವ, ಅದಕ್ಕೆ ಯಾರು ಇಲ್ಲೂ ಅನ್ನೋದಿಲ್ಲ. ಯಾಕಂದ್ರೆ ಒಮ್ಮೆ ವಿವೇಕ್ ರಾವ್ ವಸಂತರಾವ್ ಪಾಟೀಲ್ರ ಮಗಳ ಪ್ರತಿಭಾ ಪಾಟೀಲ್ರ ಅರ್ಮಾಮಿ ಕ್ಷೇತ್ರದಾಗ ಹುಲಿ ಗುರುತ್ಲೆ ಎಮ್ ಎಲ್ ಎ ಎಲೆಕ್ಷನ್ ಕುಂತಿದ್ರು. ಅದು ರಿಸಲ್ಟ್ ಏನಾಗೈತೆ ಅನ್ನೋದ ಜನ ಇನ್ನೂ ಮರ್ತಿಲ್ಲ. ಆದರೂ ಕೂಡ ಈಗ ತ್ವಾಡೆ ಮಂದಿ ಏನನ್ನತ್ತಾರಂದ್ರೆ ನಮ್ಮ ಮುಂದೆ ಚರ್ಚೆ ಮಾಡ್ತಿರ್ತಾರೆ, ಬೆಳಗಾವಿ ಜಿಲ್ಲೆಗೆ 18 ಹುಲಿ ಸಾಕ್ರಿ, ಆದರೆ ಈಗ ಹುಲಿ ಮರಿಗಳ ಹುಲಿಗಳೆಲ್ಲ ಕೂಡ್ರೆ 28-30 ಹುಲಿ ಆಗ್ತಾವು. ಯಾಕಂದ್ರೆ ಬೆಳಗಾವಿ ಜಿಲ್ಲಾದಾಗ ಇರುವಣ್ಣ 18 ಗುಡ್ಡ ಅಂದರೆ 18 ಕ್ಷೇತ್ರ. ಈ 30 ಹುಲಿಗಳನ್ನ ಯಾವ ಗುಡ್ಡದಾಗ ಇಂದ ಹಿಡ್ಕೊಂಬರೋದು, ಎಲ್ಲಿ ಬಿಡೋದು, ಯಾವ ಕ್ಷೇತ್ರದಾಗ ಬಿಡೋದು ಅವನ್ನ, ಅದಕ್ಕೆ ತೊಡೆ ಮಂದಿ ಕನ್ಫ್ಯೂಸ್ ಆಗತ್ತೈತೆ. ಯಾಕಂದ್ರೆ ಅವು ಅಂತಿಂಥ ಹುಲಿ ಅಲ್ಲವ, ಆ ಹುಲಿ ಎಲ್ಲಿ ಹೋಗ್ತಾವಲ್ಲ ಅಲ್ಲಿ ಆ ಕ್ಷೇತ್ರದಾಗ ಇದ್ದವ್ರನ್ನ ನಿಕಾಲ ಮಾಡಿಬಿಟ್ಟಿರ್ತಾವ, ಅಂಥ ದೊಡ್ಡ ಹುಲಿಗಳದಾವ. ಆಮ್ಯಾಗ ಆ ಹುಲಿಗಳಿಗೆ ಈ ಸಲ ಇರು 18 ಕ್ಷೇತ್ರ, ಆ ಹುಲಿಗಳಿಗೆ ಈ ಸಲ ಅನುಕೂಲ ಆಗಲಿಲ್ಲ ಅಂದ್ರೆ ಮುಂದಿನ ಇಲೆಕ್ಷನ್ಗೆ ಹೆಂಗೆ ತಯಾರಿ ಮಾಡೋದ, ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಹುಲಿಗಳನ್ನ ಬಿಡೋದಂತ ತಯಾರಿಯನ್ನು ನಡೆದೈತೆ. ತಯಾರಿ ಅಂದರೆ ಏನು, ಅವನು ಹೆಂಗೆ ಕೆಡುವುದು, ಈಗಿದ್ದ ಹುಲಿಗಳನ್ನ ಹೆಂಗೆ ಕೆಡುವುದು, ಅಲ್ಲಿ ನಮ್ಮ ಹುಲಿಗಳನ್ನ ಹೆಂಗೆ ಆ ಕ್ಷೇತ್ರದಾಗ ಬಿಡೋದು ಅನ್ನೋದು ತಯಾರಿ ನಡೆದೈತೆ. ಯಾಕಂದ್ರೆ ತಯಾರಿ ಮಾಡೋದಕ್ಕೆ ಆ ಜನರ ತಕರಾರು ಇಲ್ಲ, ಆ ಮತಕ್ಷೇತ್ರದವರ ತಕರಾರು ಇಲ್ಲ. ಯಾಕಂದ್ರೆ ಭಾಳಷ್ಟು ಹುಲಿಗಳನ್ನ ಮತದಾರ ಸಂದರ್ಭ ಬಂದಾಗ ಮನೆಗೂ ಕಳಿಸಿದ ಉದಾಹರಣೆಗಳು ನಮ್ಮ ಜಿಲ್ಲಾದಾಗ ಅದಾವೆ. ಆದರೆ ಇಷ್ಟು ಈ ಮುಂದಾಲೋಚನೆ ಇಟ್ಕೊಂಡ ಹುಲಿ ಮರಿಗಳನ್ನ ತಂತಂದ ಆಯಾ ಕ್ಷೇತ್ರದಾಗ ಅದು ಬಿಡಾತಾರಲ್ಲ, ಅಲ್ಲಿ ಮಂದಿಗೆ ಮಾತಾಡೋಕ್ಕೂ ಬರ್ದಂಗಾಗೈತೆ. ಯಾಕೆ ಮಾತಾಡ್ರೆ ಅಲ್ಲಿ ಹೊಳ್ಳೆ ಉತ್ತರ ಕೊಡೋ ಪರಿಸ್ಥಿತಿನೂ ಇಲ್ಲ. ಇದೆಲ್ಲ 18 ಕ್ಷೇತ್ರದಾಗಿಂದ ಹೇಳತ್ತೇನೆ, ಬಿ ಜೆ ಪಿ ಕಾಂಗ್ರೆಸ್ದವ್ರು ಎಲ್ಲರದ್ದು ಹೇಳತ್ತೇನೆ. ಯಾಕಂದ್ರೆ ಅಲ್ಲಿ ಹುಲಿಗಳ ನೆರಳಾಗ ಬದುಕುವಂಥ ಸಣ್ಣ ಸಣ್ಣ ಪ್ರಾಣಿಗಳದಾವೆ, ಅವ್ರ ಪರಿಸ್ಥಿತಿ ಏನು, ಹುಲಿ ಬಂದಮ್ಯಾಗ ಅವ ಗಪ್ನ ಮನ್ಯಾಗಾರ ಹಿಡ್ಕೊಂಡಿರ್ಬೇಕು, ಇಲ್ಲರೆ ಯಾವ್ದಾರೆ ಗುಡ್ಡ ಕರೆ ಹೋಗ್ಬೇಕು. ಅದಕ್ಕೆ ಆ ಹುಲಿಗಳ ಸಲುವಾಗಿ ಏನೈತಿಲ್ಲ, 18 ಕ್ಷೇತ್ರ ಸಾಕಾಗೋದಿಲ್ಲ, ಇಲ್ಲ ಎಮ್ ಎಲ್ ಎ ಕ್ಷೇತ್ರಗಳ್ನರೇ ಬೆಳಗಾವಿ ಜಿಲ್ಲಾದಾಗ ಹೆಚ್ಚು ಮಾಡ್ಬೇಕು. ಅದು ಹೆಚ್ಚು ಮಾಡ್ಬೇಕು ಅವಕಾಶ ಐತೋ ಇಲ್ಲೋ ಅನ್ನೋದು ಚುನಾವಣಾ ಅಧಿಕಾರಿ ಕೋರ್ಟ್ಗಳು ಹೇಳಬೇಕು. ಅದಕ್ಕೆ ಹುಲಿಗಳ ಬರತ್ತಾವ, ಸ್ವಾಗತ ಮಾಡಿರಿ, ನಿಮಗೆ ಬೇಕಾತಂದ್ರೆ ಆ ಹುಲಿಗಳನ್ನ ಹಳಿ ಹುಲಿಗಳನ್ನಾರ ಇಟ್ಕೋರಿ, ಈಗೇನು ಹೊಸವಾಗಿ ಹುಲಿ ಬಂದವಲ್ಲ ಅವನರ ಇಟ್ಕೋರಿ. ತಯಾರಿ ಅಂಕ್ಯ ಜೋರು ನಡೆದೈತೆ, ಯಾವ ಹುಲಿನ ಮತ್ತೆ ಗುಡ್ಡ ಕಳಿಸ್ಬೇಕು, ಯಾವ ಹುಲಿನ ಇಡಬೇಕು ಅನ್ನೋದು ನಮ್ಮ ಜಿಲ್ಲಾ ಜನರಿಗೆ ಗೊತ್ತೈತಂತೂ ಜನ ಹೇಳತ್ತಾರೆ. ಆದ್ರೆ ಆ ಹುಲಿಗಳು ಮಾತ್ರ ಬರತ್ತಾವು, ಸ್ವಾಗತಕ್ಕೆ ರೆಡಿ ಆಗ್ರಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.